children, metal A plus salt solution B gives rise to salt solution of A and metal B. When metal A combines with salt solution of B, it gives rise to salt solution of A and metal B. ಹಾಗಾದ್ರೆ ಐ ಹ್ಯಾವ್ ಎ ಸಾಲ್ಟ್ ಸೊಲ್ಯೂಷನ್ ಆಫ್ ಬಿ, ಒಂದು ಸಾಲ್ಟ್ ಸೊಲ್ಯೂಷನ್ ಇದೆ ನನ್ನ ಹತ್ರ, ಇದನ್ನ ನಾನು ಸಾಲ್ಟ್ ಸೊಲ್ಯೂಷನ್ ಆಫ್ ಬಿ ಅಂತ ಕರ್ಕೊಳ್ತೇನೆ. ಗೆಟಿಂಗ್ ದಿಸ್? ಇದನ್ನ ನಾವು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಂತ ತಗೊಂಡಿದ್ದೀನಿ. ಏನಂತ ತಗೊಂಡಿದ್ದೀನಿ? ಸಾಲ್ಟ್ ಸೊಲ್ಯೂಷನ್ ಆಫ್ ಬಿ ಇಸ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಜೊತೆಗೆ ಮೆಟಲ್ ಎ ಅಂದ್ರೆ ದಿಸ್ ಇಸ್ ಐರನ್, ಐರನ್ ನೇಲ್ ಕಾಣ್ತಾ ಇದೆಯಾ? ಮೆಟಲ್ ಎ ಇಸ್ ಐರನ್ ನೇಲ್, ಸಾಲ್ಟ್ ಸೊಲ್ಯೂಷನ್ ಆಫ್ ಬಿ ಇಸ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಗೆಟಿಂಗ್ ಚಿಲ್ಡ್ರನ್? ರೈಟ್. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಮೆಟಲ್ ಎನ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ಗೆಟಿಂಗ್? ಕಾಣ್ತಾ ಇದೆಯಲ್ಲ. ಸೊ ಮೆಟಲ್ ಎನ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಆಫ್ ಬಿ ನಲ್ಲಿ ಡಿಪ್ ಮಾಡಿದೆ. ಲೆಟ್ ಇಟ್ ಗೆಟ್ ರಿಯಾಕ್ಟ್ ಫಾರ್ ಫ್ಯೂ ಸೆಕೆಂಡ್ಸ್. ಓಕೆ, ವಾಟ್ ಐ ಡಿಡ್ ಇಸ್ ಐ ಹ್ಯಾವ್ ಟುಕ್ ಎ ಟೆಸ್ಟ್ ಟ್ಯೂಬ್. ಇನ್ ದ ಟೆಸ್ಟ್ ಟ್ಯೂಬ್ ಐ ಹ್ಯಾವ್ ಟುಕ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ರೈಟ್, ಸಿ ದಟ್ ಇಸ್ ಮೆಟಲ್ ಸೊಲ್ಯೂಷನ್ ಆಫ್ ಬಿ. ಮೆಟಲ್ ಯಾವ್ ತಗೊಂಡಿದ್ದೀನಿ? ಐರನ್ ಎ. ರೈಟ್, ಲೆಟ್ ಇಟ್ ಗೆಟ್ ರಿಯಾಕ್ಟ್ ಫಾರ್ ಫ್ಯೂ ಸೆಕೆಂಡ್ಸ್. ಸೊ ಕನ್ನಡದಲ್ಲಿ ಹೇಳೋದಾದ್ರೆ ನೋಡಿ ಮಕ್ಕಳೇ, ಸೊಲ್ಯೂಷನ್ ಆಫ್ ಎ ಪ್ಲಸ್ ಮೆಟಲ್ ಬಿ ಅಂದ್ರೆ ಎಫ್ ಇ ಐರನ್ ತಾನೆ ಇದರಲ್ಲಿ. ಮಳೆ ಅಂದ್ರೆ ಏನಿದು? ಮಳೆ ಅಂದ್ರೆ ಕಬ್ಬಿಣ ತಾನೆ, ಐರನ್. ಎಫ್ ಇ ಪ್ಲಸ್ ಸಿ ಯು ಎಸ್ ಒ ಫೋರ್ ಗಿವ್ಸ್ ರೈಸ್ ಟು ಎಫ್ ಇ ಎಸ್ ಒ ಫೋರ್ ಪ್ಲಸ್ ಸಿ ಯು ಪ್ಲಸ್ ಸಿ ಯು. ನೋಡಿ, ಕಾಪರ್ ಮಾತ್ರ ಇದರಲ್ಲಿ ಉಳ್ಕೊಂಡಿದೆ. ಗೆಟಿಂಗ್ ಚಿಲ್ಡ್ರನ್? ಓಕೆ. ಸೊ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರೀತೀವಿ. ಇದಕ್ಕೆ ಅಂತ ಕರಿಯು ವೆದರ್ ಐರನ್ ಆರ್ ಕಾಪರ್. ಸೊ ಮಕ್ಕಳು ಹೇಳ್ತಾ ಇದಾರೆ, ಎಸ್ ಈಶ್ವರ ಹೇಳ್ತಾರೆ, ಸರ್ ಐರನ್ ಇಸ್ ಮೋರ್ ರಿಯಾಕ್ಟಿವ್. ಯಾಕೆ ಅಂದ್ರೆ ನೋಡಿ, ಸಲ್ಫೇಟ್ ಅಯಾನ್ಸ್ ಮುಂಚೆ ಯಾವ್ದ್ರ ಜೊತೆ ಇತ್ತು? ಸಲ್ಫೇಟ್ ಅಯಾನ್ಸ್ ಮುಂಚೆ ನೋಡಿ ಕಾಪರ್ ಜೊತೆ ಇತ್ತು ಅಲ್ವಾ, ತಾಮ್ರದ ಜೊತೆ ಇತ್ತು. ಸಲ್ಫೇಟ್ ಅಯಾನ್ಸ್ ತಾಮ್ರದ ಜೊತೆ ಇತ್ತು. ಈಗ ಯಾರ ಜೊತೆ ಬಂದಿದೆ ನೋಡಿ? ಐರನ್ ಜೊತೆ ಬಂದಿದೆ, ಕಬ್ಬಿಣದ ಜೊತೆ ಬಂದಿದೆ ಅಲ್ವಾ. ಸೊ ದಟ್ಸ್